ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಶಿರಾ ವಿಧಾನಸಭಾ ಉಪಚುನಾವಣೆಯ ಮತದಾನ ಶಾಂತಿಯುತವಾಗಿ ನಡೆಯಿತು. ನವೆಂಬರ್ 3 ಕಳೆದ ಒಂದು ತಿಂಗಳಿನಿಂದ ರಾಜ್ಯದ ಗಮನ ಸೆಳೆದು ಜಿದ್ದಾಜಿದ್ದಿನ ಅಖಾಡವಾಗಿದ್ದ ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸ್ಪರ್ಧಾಳುಗಳ ಭವಿಷ್ಯಕ್ಕೆ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಇಂದು ಮುದ್ರೆಯನ್ನ ಒತ್ತಿದ್ದಾರೆ. ಕೋವಿಡ್-19 ಮಾರ್ಗಸೂಚಿಗಳನ್ವಯ ಶಿರಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 330 ಮತಗಟ್ಟೆಗಳಲ್ಲಿ ಇಂದು ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಆರಂಭವಾಗಿದ್ದು, ಕ್ಷೇತ್ರದಾದ್ಯಂತ ಮತದಾನ ಬಹುತೇಕ ಶಾಂತಿಯುತವಾಗಿ ನಡೆದಿದೆ. ಶಿರಾ ನಗರ ಸೇರಿದಂತೆ ಈ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಬರಗೂರು, ಪಟ್ಟನಾಯಕನಹಳ್ಳಿ, ಭೂವನಹಳ್ಳಿ, ಮುದಿಮಡು, ಹೊಸಹಳ್ಳಿ, ದ್ವಾರನಕುಂಟೆ, ಹುಲಿಕುಂಟೆ, ತಡಕಲೂರು, ದೊಡ್ಡಬಾಣಗೆರೆ, ಹಂದಿಕುಂಟೆ, ಬಾಲಿನಹಳ್ಳಿ, ಕಡವಿಗೆರೆ, ಸಿಬಿ ಅಗ್ರಹಾರ, ಹಾಲ್ದೊಡ್ಡೇರಿ, ತರೂರು, ತಾವ್ರೆಕೆರೆ, ಸಿರಾದಡು, ಮಾಯಸಂದ್ರ ಸೇರಿದಂತೆ 330 ಮತಗಟ್ಟೆಗಳಲ್ಲೂ ಬಿಸಿಲಿನ ಜಲ ಹೆಚ್ಚಿದಂತೆ ಮತದಾನವು ಬಿರುಸು ಪಡೆದುಕೊಂಡಿದೆ. ಪ್ರತಿ ಮತಗಟ್ಟೆಯಲ್ಲೂ ಒಬ್ಬರು ಆಶಾ ಕಾರ್ಯಕರ್ತೆಯರನ್ನ ನಿಯೋಜಿಸಲಾಗಿದ್ದು, ಮತಗಟ್ಟೆಗೆ ಬರುವ ಮತದಾರರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಸ್ಯಾನಿಟೈಸರ್ ಹಾಕಿ ಕೈಗವಸು ನೀಡುವ ಮೂಲಕ ಅತ್ಯಂತ ಎಚ್ಚರಿಕೆ ಹಾಗೂ ಕೋವಿಡ್ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿಯೇ ಮತದಾನಕ್ಕೆ ಅವಕಾಶ ಮಾಡಲಾಗಿದೆ. ಮತದಾರರು ಸಹ ಸ್ವಯಂ ಪ್ರೇರಿತರಾಗಿಯೇ ಮಾಸ್ಕ್ ಅನ್ನ ಧರಿಸಿ ಕೋವಿಡ್ ನಿಯಮಗಳನ್ನ ಪಾಲಿಸಿ ಮತದಾನಕ್ಕೆ ತೆರಳುತ್ತಿದ್ದ ದೃಶ್ಯಗಳು ವಿಶೇಷವಾಗಿತ್ತು. ಮತಗಟ್ಟೆಗಳಲ್ಲಿ ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ ಹಿನ್ನೆಲೆಯಲ್ಲಿ ಮತದಾರರು ನಿರ್ಭೀತಿಯಿಂದ ಮತಗಟ್ಟೆಗಳಿಗೆ ಬಂದು ಉತ್ಸಾಹದಿಂದ ಮತ ಹಾಕುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದರು. ಮತಗಟ್ಟೆಯಲ್ಲಿ ಮತದಾರರು 6 ಅಡಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಲು ಬಾಕ್ಸ್ ವೃತ್ತಗಳನ್ನ ಹಾಕಲಾಗಿತ್ತು. ಕೋವಿಡ್ ಸೋಂಕಿತರು ಶಂಕಿತರ ಮತದಾನಕ್ಕಾಗಿ ಮತದಾನದ ಅವಧಿಯ ಕೊನೆಯ 1 ಗಂಟೆಯನ್ನ ಮೀಸಲಿಡಲಾಗಿತ್ತು. ಇದಕ್ಕಾಗಿ ಮತಗಟ್ಟೆಯ ಸಿಬ್ಬಂದಿಗಳಿಗೆ ಪಿಪಿಇ ಕಿಟ್ಗಳನ್ನ ಸಹ ಒದಗಿಸಲಾಗಿತ್ತು. ಶಿರಾ ತಾಲೂಕಿನ ಚಿರಂತನಹಳ್ಳಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡ ಅವರು ಮತದಾನಕ್ಕೂ ಮುನ್ನ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಆಶೀರ್ವಾದವನ್ನ ಪಡೆದರು. ನಂತರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮತಗಟ್ಟೆಗೆ ತೆರಳಿ ಮತದಾನ ಮಾಡಿದರು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ಅವರು ಶಿರಾ ಗ್ರಾಮ ದೇವತೆ ಕೋಟೆ ಮಾರಮ್ಮ ದೇವಿಗೆ ಪೂಜೆಯನ್ನ ಸಲ್ಲಿಸಿದ ನಂತರ ನಗರದ ಪ್ರಥಮ ದರ್ಜೆ ಕಾಲೇಜಿನ ಮತಗಟ್ಟೆಗೆ ತೆರಳಿ ಮತ ಹಾಕಿದರೆ, ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮರವರು ಶಿರಾದ ರಂಗನಾಥ ಪದವಿ ಪೂರ್ವ ಕಾಲೇಜಿನ ಮತಗಟ್ಟೆಗೆ ತಮ್ಮ ಪುತ್ರನ ಜೊತೆ ತೆರಳಿ ಮತವನ್ನ ಚಲಾಯಿಸಿದರು. ಮತದಾನ ಮಾಡಿದ ಪ್ರತಿಯೊಬ್ಬ ಮತದಾರರಿಗೂ ಎಡಗೈ ಮಧ್ಯದ ಬೆರಳಿಗೆ ಅಳಿಸಲಾಗದ ಶಾಹಿಯನ್ನ ಹಾಕಲಾಯಿತು. ಬೆಳಗಿನ ಜಾವದಿಂದನೂ ಇಲ್ಲಿ ಮತದಾನ ಶುರುವಾಗಿದೆ. ಇಲ್ಲಿ ಕಾಂಗ್ರೆಸ್ ಯಾವ ರೀತಿ ಇದೆ, ಏನಿದೆ, ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ ನೀವು? ನಮ್ಮಲ್ಲಿ ಕಾಂಗ್ರೆಸ್ಸು ಇಲ್ಲಿವರೆಗೂ ನಾವು ನೋಡಿದ ವಾತಾವರಣದಲ್ಲಿ ಕಾಂಗ್ರೆಸ್ಸು ಹೆಚ್ಚು ಕಮ್ಮಿ ಇಲ್ಲಿವರೆಗೂ ಒಂದು 50% ಓಟ್ ಪೋಲಾಗಿರ್ಬೋದು. ನಮ್ಮಲ್ಲೇ ನಮ್ಮದೇ ಒಂದು 30% ಮೇಲೆ ಪೋಲಾಗಿದೆ ಅಂತ ನಮ್ಮ ಅನಿಸಿಕೆ. ಇಲ್ಲಿನ ವಾತಾವರಣ, ಜನಗಳ ಓಡಾಟ, ಅವರ ಮುಖದಲ್ಲಿ ನಮ್ಮ ಪಕ್ಷದ ಪರವಾಗಿ ಕಾಣ್ತಾ ಇರೋಂಥ ಚಿಹ್ನೆಗಳು ನೋಡಿದ್ರೆ ನಮ್ಮ ಮತದಾರ ಪ್ರಭುಗಳು ನಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ನಮ್ಮ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಎಷ್ಟು ಮತದಾನಗಳಿದೆ ಸರ್? ಇಲ್ಲಿ ಒಟ್ಟು ಮತದಾರರು 2700 ಚಿಲ್ಲರೆ ಇದೆ. ನಮ್ಮಲ್ಲಿ ಮೂರು ಬೂತು, ಅದರಲ್ಲಿ ಒಂದು ಬೂತ್ ಮೊದಲನೇ ಬೂತ್ನಲ್ಲಿ 1325 ಮತದಾರ ಇದ್ದಾರೆ. ಎರಡನೇ ಬೂತ್ನಲ್ಲಿ 709 ಮತದಾರ ಇದ್ದಾರೆ. ಮೂರನೇ ಬೂತ್ನಲ್ಲಿ 713 ಮತದಾರ ಇದ್ದಾರೆ. ಇಲ್ಲಿ ಅಂದ್ರೆ ನೀವು ಎಷ್ಟು ಲೀಡ್ ಕೊಡ್ತೀರಾ ಅನ್ಸುತ್ತೆ? ಶಿರಾ ವಿಧಾನಸಭಾ ಉಪಚುನಾವಣೆಯ ಮತಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ರಾಜ್ಯ ಸರ್ಕಾರಿ ಕಚೇರಿಗಳಿಗೆ, ಶಾಲಾ ಕಾಲೇಜುಗಳಿಗೆ ಹಾಗೂ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಒಳಗೊಂಡಂತೆ ಇಂದು ಸಾರ್ವತ್ರಿಕ ರಜೆ ಘೋಷಿಸಲಾಗಿತ್ತು. ಶಿರಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉಪಚುನಾವಣೆ ಶಾಂತಿಯುತವಾಗಿ ಮತದಾನ ನಡೆಯಲು ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ವಂಶಿಕೃಷ್ಣ ನೇತೃತ್ವದಲ್ಲಿ ಬಿಗಿ ಕ್ರಮಗಳನ್ನ ಕೈಗೊಳ್ಳಲಾಗಿದ್ದು, 2 DYSP, 5 ಇನ್ಸ್ಪೆಕ್ಟರ್, 21 PSI, 19 ASI ಸೇರಿದಂತೆ 900 ಹೆಚ್ಚು ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜಿಸಲಾಗಿತ್ತು. 3 ಕೇಂದ್ರೀಯ ಭದ್ರತಾ ಸಿಬ್ಬಂದಿಗಳ ಕಂಪನಿಗಳು ಭದ್ರತೆ ಕಾರ್ಯದಲ್ಲಿ ನಿರಂತರವಾಗಿದ್ದವು. ಹೋಬಳಿವಾರು 5 ಇನ್ಸ್ಪೆಕ್ಟರ್ಗಳ ಮೊಬೈಲ್ ತಂಡ ಗಸ್ತು ತಿರುಗುತ್ತಿತ್ತು. ಶಿರಾ ವಿಧಾನಸಭಾ ಕ್ಷೇತ್ರದಾದ್ಯಂತ ಮಧ್ಯಾಹ್ನದವರೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆದಿರುವ ಬಗ್ಗೆ ವರದಿಯಾಗಿಲ್ಲ. ಮಧ್ಯಾಹ್ನದ 12 ಗಂಟೆಯವರೆಗೆ %20 ಮತದಾನ ನಡೆದಿದೆ ಎಂದು ತಿಳಿದು ಬಂದಿದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಮಾಡೋದಕ್ಕೆ ಪರ್ಮಿಷನ್, ಇಲ್ಲಿ ಎಷ್ಟು ಮತದಾನ ಆಗ್ತಾ ಇದೆ, ಬಿಜೆಪಿಗೆ ಮುನ್ನಡೆ ಹೇಗೆ ಸರ್? ಇಲ್ಲಿ 100%, ಬಿಜೆಪಿ ಮುನ್ನಡೆ. ಕೇಸರಿಮಯ ಈ ಸರಿ ಬದಲಾವಣೆ ಬಯಸಿದ್ದಾರೆ, ಅಭಿವೃದ್ಧಿಗಾಗಿ ಮತ ಚಲಿಸ್ತಾ ಇದ್ದಾರೆ ಮತದಾರರು. ಈಗ ನಾವು ಇದನ್ನ ಮಾಡಿದ್ರು, ನಾವು 1.5 ಸಾವಿರದಿಂದ 1700 ತಾಂತೀವಿ. 3000 ಓಟಿದೆ, 2.5 ಸಾವಿರ ಪೋಲಿಂಗ್ ಆಗುತ್ತೆ, ಅದರಲ್ಲಿ 1700, 1800 ನಾವು ತೊಗೊಳ್ತೀವಿ. ಆ ಕಾನ್ಫಿಡೆನ್ಸ್ ನಮಗಿದೆ, ಯಾಕೆಂದರೆ ಮತದಾರರ ಒಲವು ಬಿಜೆಪಿ ಕಡೆ ಇದೆ. ಯಾಕೆಂದರೆ ಸರ್ಕಾರ ಇರೋದ್ರಿಂದ ಅಭಿವೃದ್ಧಿ ಕಡೆ ಒಲವು ಕೊಟ್ಟು ಅಭಿವೃದ್ಧಿ ಕಡೆ ಮತದಾರರು ಇದನ್ನ ಮಾಡಿಕೊಟ್ಟು ಇದು ಮಾಡ್ತಾಯಿದ್ದಾರೆ ಸರ್.
ಆದ್ರೆ ಈಗ 3000 ಓಟ್ ಇದೆ ಅಂತ ಹೇಳಿದ್ರಲ್ಲ, 3000 ಎಷ್ಟು ಪೋಲಿಂಗ್ ಆಗಬಹುದು? ಸಂಪೂರ್ಣ ಪೋಲಿಂಗ್ ಆಗೋ ಸಾಧ್ಯತೆ ಇದೆಯಾ? ಇಲ್ಲ, 2400 ರಿಂದ 2500 ಆಗುತ್ತೆ, 2.5 ಸಾವಿರ ಆಗುತ್ತೆ. ನವೆಂಬರ್ 3 ಶಿರಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಂದು ನಡೆಯುತ್ತಿರುವ ಉಪಚುನಾವಣೆಯ ಮತದಾನದ ವೇಳೆ 175ನೇ ಬೂತ್ ವಿಶೇಷ ಅಲಂಕಾರದೊಂದಿಗೆ ಕಂಗೊಳಿಸಿದ್ದು ಮತದಾರರಿಗೆ ರೆಡ್ ಕಾರ್ಪೆಟ್ ಹಾಸಿ ಬರಮಾಡಿಕೊಳ್ಳಲಾಯಿತು. ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡೆಲ್ ಮಾದರಿ ಮತಗಟ್ಟೆ ಸ್ಥಾಪಿಸಿದ್ದು ಈ ಮತಗಟ್ಟೆಗೆ ವಿಶೇಷ ಅಲಂಕಾರ ಮತ್ತು ರೆಡ್ ಕಾರ್ಪೆಟ್ ನಿಂದ ಕಂಗೊಳಿಸುತ್ತಿತ್ತು. ಇನ್ನು ಈ ಮತಗಟ್ಟೆಯಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಸಾಲುಗಳ ವ್ಯವಸ್ಥೆ ಮಾಡಲಾಗಿತ್ತು. ಹಾಗೆಯೇ ಅಂಗವಿಕಲರಿಗೂ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದು ಮತದಾನಕ್ಕೆ ಬರುವವರನ್ನು ಆಕರ್ಷಿಸಲು ರೆಡ್ ಕಾರ್ಪೆಟ್ ನೊಂದಿಗೆ ಸ್ವಾಗತಿಸಲಾಯಿತು. ಮತಗಟ್ಟೆಯನ್ನು ವಿಶೇಷವಾಗಿ ಬಲೂನ್ಗಳಿನಿಂದ ಅಲಂಕಾರವನ್ನ ಮಾಡಲಾಗಿತ್ತು. ಅಲ್ಲದೆ ಇಲ್ಲಿನ ಸೆಲ್ಫಿ ಫೋಟೋ ತೆಗೆಯುವುದಕ್ಕೂ ಅವಕಾಶ ಮಾಡಿಕೊಡಲಾಗಿತ್ತು. ಸೆಲ್ಫಿಗಾಗಿ ಒಂದು ಫೋಟೋ ಪಾಯಿಂಟ್ ಅನ್ನು ಕೂಡ ನಿರ್ಮಿಸಲಾಗಿತ್ತು. ಶಿರಾ ಉಪಚುನಾವಣೆಯಲ್ಲಿ ಮತದಾರರನ್ನ ಸೆಳೆಯಲು ಮಾದರಿ ಮತಕೇಂದ್ರವನ್ನಾಗಿ ಮಾಡಿರುವುದು ವಿಶೇಷವಾಗಿತ್ತು. ಮತ ಹಾಕಲು ಬರುವವರಿಗೆ ಮಾಸ್ಕ್ಗಳು ಸ್ಯಾನಿಟೈಸರ್ ನೀಡಲಾಗುತ್ತಿತ್ತು, ಜೊತೆಗೆ ಸಹಾಯವಾಣಿ ತೆರೆಯಲಾಗಿತ್ತು. ಇನ್ನು ಈ ಮತದಾನ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಕೆ ರಾಕೇಶ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲಿಸಿ ಸಂತಸವನ್ನ ವ್ಯಕ್ತಪಡಿಸಿದರು. ನವೆಂಬರ್ 3 ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತದಾನಕ್ಕೆ ಬಳಸಲಾಗಿರುವ ಇವಿಎಂ ಯಂತ್ರಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರರ್ ಅವರು ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ. ಈ ಚುನಾವಣೆ ನನಗೆ 10ನೇ ಚುನಾವಣೆಯಾಗಿದೆ, ಆದರೆ ಹಿಂದೆಂದು ಕಾಣದಂತಹ ಭ್ರಷ್ಟಾಚಾರ ಈ ಚುನಾವಣೆಯಲ್ಲಿ ನಡೆಯುತ್ತಿದೆ. ಅಧಿಕಾರಿಗಳು ಪಕ್ಷವೊಂದರ ಏಜೆಂಟರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ, ಇದು ಅತ್ಯಂತ ಹೇಯ ಕೃತ್ಯವಾಗಿದೆ ಎಂದು ಆಕ್ರೋಶವನ್ನ ಹೊರಹಾಕಿದರು. ಶಿರಾದಲ್ಲಿ ಮತದಾನ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ನಾನು ಚುನಾವಣಾಧಿಕಾರಿಗಳಿಗೆ ದೂರು ನೀಡಿದ್ದೇನೆ, ಆದರೂ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಎಂದು ದೂರಿದರು. ನಿನ್ನೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಸುಮಾರು 100ಕ್ಕೂ ಹೆಚ್ಚು ಮಂದಿ ಹಾಸನ ಮೂಲದವರು ಮತದಾರರಿಗೆ ಹಣ ಹಂಚುವಾಗ ಸಿಕ್ಕಿ ಬಿದ್ದಿದ್ದಾರೆ. ಜನರು ಅವರನ್ನ ಕೂಡಿ ಹಾಕಿದ್ದರು, ಆದರೆ ಮಾನವೀಯತೆ ದೃಷ್ಟಿಯಿಂದ ಅವರನ್ನು ಬಿಟ್ಟು ಕಳುಹಿಸಲಾಗಿದೆ ಎಂದು ಚುನಾವಣಾ ಆಯೋಗದ ವಿರುದ್ಧ ಹರಿಹಾಯ್ದರು. ಪೊಲೀಸರು ಏಜೆಂಟರಾಗಿ ವರ್ತಿಸುತ್ತಿದ್ದಾರೆ, ಇಂತಹ ಚುನಾವಣೆಯನ್ನ ನನ್ನ ಜೀವಮಾನದಲ್ಲಿ ನೋಡಿಲ್ಲ ಎಂದು ಅವರು ಹೇಳಿದರು. ಯತ್ತಿನಹೊಳೆ ಯೋಜನೆಯಲ್ಲಿ ತಿಪಟೂರು ತಾಲೂಕಿಗೆ ನೀರು ಹಂಚಿಕೆ, ಭೂ ಸಂತ್ರಸ್ತರಿಗೆ ನ್ಯಾಯಯುತ ಭೂ ಪರಿಹಾರಕ್ಕೆ ಆಗ್ರಹಿಸಿ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಎತ್ತಿನಹೊಳೆ ಯೋಜನೆಯಲ್ಲಿ ತಿಪಟೂರು ತಾಲೂಕಿಗೆ ನೀರು ಹಂಚಿಕೆ, ಭೂ ಸಂತ್ರಸ್ತರಿಗೆ ನ್ಯಾಯಯುತ ಭೂ ಪರಿಹಾರಕ್ಕೆ ಆಗ್ರಹಿಸಿ ತಾಲೂಕಿನ ನಾಗ್ತಿಹಳ್ಳಿ ಗೇಟ್ ನಿಂದ ಕಾಲ್ನಡಿಗೆ ಜಾಥಾವನ್ನ ನಡೆಸಿ ತಿಪಟೂರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಆರ್ಕೆಎಸ್ ಅಧ್ಯಕ್ಷ ಎಸ್ ಕೆ ಮುನಿಸ್ವಾಮಿ ರವರು, ಎತ್ತಿನಹೊಳೆ ಯೋಜನೆ ಘೋಷಣೆಯಾದಾಗಿನಿಂದಲೂ ತಿಪಟೂರು ತಾಲೂಕಿಗೆ ನೀರಿನ ಹಂಚಿಕೆಯಾಗಬೇಕು, ಎತ್ತಿನಹೊಳೆ ಹೋರಾಟ ಸಮಿತಿಯ ನಿರಂತರ ಪ್ರಯತ್ನದಿಂದಾಗಿ ನೀರು ಹಂಚಿಕೆಯಾಗಿದೆ, ತಿಪಟೂರಿಗೆ ನೀರು ಸಿಗುತ್ತದೆ ಎನ್ನುವ ಮೂಗಿಗೆ ತುಪ್ಪ ಸವರುವ ಮಾತುಗಳು ಕೇಳಿ ಬರುತ್ತಿವೆಯೇ ಹೊರತು ಇದುವರೆಗೂ ಅಧಿಕೃತ ಆದೇಶ ಬಂದಿಲ್ಲ. ಎತ್ತಿನಹೊಳೆಯ ಕಾಲುವೆ ತಿಪಟೂರು ತಾಲೂಕಿನಲ್ಲಿ ಹಾದು ಹೋಗುತ್ತಿದ್ದು 1100 ಎಕರೆಯಷ್ಟು ಭೂ ಸ್ವಾಧೀನವಾಗುತ್ತದೆ, ಆದರೂ ಈ ಯೋಜನೆಯಲ್ಲಿ ತಿಪಟೂರು ತಾಲೂಕಿಗೆ ನೀರು ಹಂಚಿಕೆಯಾಗಿಲ್ಲ. ಎತ್ತಿನಹೊಳೆ ಕಾಲುವೆಯು ಹಾದು ಹೋಗುವ ತಿಪಟೂರಿನ ಹೊನ್ನವಳ್ಳಿ, ಕಸಬಾ ಮತ್ತು ಕಿಬ್ಬನಹಳ್ಳಿ ಹೋಬಳಿಗಳ ಭಾಗಕ್ಕೆ ನೀರಿನ ಮೂಲವಿಲ್ಲದೆ ಬರದ ಬೀಡಾಗಿದೆ. ಕಳೆದ ವರ್ಷಗಳಲ್ಲಿ ಮಳೆ ಬಾರದೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಆಹಾರಗಳಿಲ್ಲದೆ ಆಹಾಕಾರ ಎದುರಿಸಬೇಕಾಯ್ತು. ಬಳಕೆ ನೀರಿಗೂ ಕಿಲೋಮೀಟರ್ ಗಟ್ಟಲೆ ನಡೆದ ನಿದರ್ಶನಗಳಿವೆ. ಜನರು ತಮ್ಮ ಜೀವನಾಧಾರ ಬೆಳೆಯಾದ ತೆಂಗನ್ನು ಉಳಿಸಿಕೊಳ್ಳಲು ಹರಸಾಹಸ ಮಾಡುತ್ತಿದ್ದಾರೆ, ನೀರಿಲ್ಲದೆ ಕೊಳವೆ ಬಾವಿಗಳಿಗೆ ಮೊರೆ ಹೋಗಿದ್ದಾರೆ. ರೈತರನ್ನ ಕಾಪಾಡಬೇಕಾದ ಸರ್ಕಾರ ಇದೀಗ ಅನುಮತಿ ಇಲ್ಲದೆ ಕೊಳವೆ ಬಾವಿ ಕೊರೆಸಿದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದಾಗಿ ಘೋಷಿಸಿದ್ದಾರೆ. ಇನ್ನು ಭೂ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ರೈತರ ಆತಂಕಗಳನ್ನ ನಿವಾರಿಸುವ ದಿಕ್ಕಿನಲ್ಲಿ ಯಾವ ಪ್ರಯತ್ನವೂ ಅಧಿಕಾರಿಗಳಿಂದ ಹಾಗೂ ಜಿಲ್ಲಾಡಳಿತದಿಂದ ನಡೆದಿಲ್ಲ. ದುರಂತವೇನೆಂದರೆ ರಾಜ್ಯ ಸರ್ಕಾರ ಕೊರೋನಾ ಲಾಕ್ಡೌನ್ ಮಧ್ಯೆಯೂ ಕಾಮಗಾರಿಯನ್ನ ಬಿರುಸಿನಿಂದ ನಡೆಸಲು ಸತತ ಪ್ರಯತ್ನ ನಡೆಸುತ್ತಿದೆ. ಈಗಾಗಲೇ ಹಾಸನ ಜಿಲ್ಲೆಯ ಬೇಲೂರು, ಸಕಲೇಶ್ಪುರ, ಅರಸೀಕೆರೆ ತಾಲೂಕುಗಳಲ್ಲಿ ಕಾಮಗಾರಿ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿದೆ, ಆದರೆ ಅಲ್ಲಿನ್ನೂ ಸಂತ್ರಸ್ತರಿಗೆ ಪರಿಹಾರಗಳನ್ನೇ ಕೊಟ್ಟಿಲ್ಲ. ಈಗ ತುಮಕೂರು ಜಿಲ್ಲೆಯ ತಿಪಟೂರು, ಗುಬ್ಬಿ, ತುಮಕೂರು ಹಾಗೂ ಕೊರಟಗೆರೆ ತಾಲೂಕುಗಳಲ್ಲಿ ಸಂತ್ರಸ್ತರ ಅಹವಾಲು ಸಹ ಆಲಿಸದೆ ಸರ್ವಾಧಿಕಾರಿ ಧೋರಣೆಯಿಂದ ಹಾಗೂ ತ್ರಿಪಕ್ಷೀಯ ಒಪ್ಪಂದವೆಂಬ ಮರಳು ಮಾಡುವ ತಂತ್ರಗಳಿಂದ ಭೂ ಸ್ವಾಧೀನ ಮಾಡಿಕೊಂಡು ಕಾಮಗಾರಿಯನ್ನ ನಡೆಸುತ್ತಿರುವುದು ದೇಶದ ಪ್ರಜಾಪ್ರಭುತ್ವದ ಅಣಕವೇ ಸರಿಯೇ. ಟೂಡಾ ಮಾಜಿ ಅಧ್ಯಕ್ಷ ಹಾಗೂ ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್ ಅವರು ಮಾತನಾಡಿ, ತಾಲೂಕಿನ ಹಲವೆಡೆ ಇದೇ ತ್ರಿಪಕ್ಷೀಯ ಹೆಸರಿನಲ್ಲಿ ಭೂ ವಶಪಡಿಸಿಕೊಳ್ಳಲಾಗಿದ್ದು ರೈತರು ಪರಿಹಾರಕ್ಕೆ ಅಲೆದಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಭೂ ಸ್ವಾಧೀನ ಕಾಯ್ದೆಯಂತೆ ರೈತರಿಗೆ ಇರುವ ಹಕ್ಕುಗಳು, ಪರಿಹಾರ ಸೌಲಭ್ಯಗಳನ್ನ ನೀಡಬೇಕು, ನೀರು ಹಂಚಿಕೆ ಬಗ್ಗೆ ದಾಖಲಾತಿ ನೀಡಬೇಕು, ರೈತರ ವಿರೋಧಿ ತ್ರಿಪಕ್ಷೀಯ ಒಪ್ಪಂದ ರದ್ದು ಮಾಡಬೇಕು ಹಾಗೂ ಇನ್ನಿತರ ಹಕ್ಕು
ಹಕ್ಕೋತ್ತಾಯಗಳನ್ನ ಈಡೇರಿಸಬೇಕೆಂದು ಸರ್ಕಾರವನ್ನ ಹಾಗೂ ವಿಶ್ವೇಶ್ವರಯ್ಯ ನೀರಾವರಿ ನಿಗಮವನ್ನ ಆಗ್ರಹಿಸುತ್ತೇವೆ ಎಂದು ತಿಳಿಸಿದರು. ನೀರಾವರಿ ನಿಗಮ ಕೊಟ್ಟೂರು ತಾಲೂಕಿನ ಎಲ್ಲಾ ಕೆರೆಗಳನ್ನು ತುಂಬಿಸಲು ಕನಿಷ್ಠ 1.5 TMC ನೀರನ್ನ ಹಂಚಿಕೆ ಮಾಡಬೇಕು. ಎರಡನೇದು, ನೀರಿನ ಹಂಚಿಕೆ ಬಗ್ಗೆ ಹೊರಡಿಸಿರುವ ಅಧಿಕೃತ ಆದೇಶವನ್ನು ನಮಗೆ ಕೊಡಬೇಕು. ಮತ್ತೆ ಸಣ್ಣ ನೀರಾವರಿ ಇಲಾಖೆ ಅದಕ್ಕೆ ತಕ್ಕಂತೆ ವಿವರವಾದಂತ ವರದಿನ ಸಿದ್ಧಪಡಿಸಬೇಕು. ಅಂದ್ರೆ ಯಾವ ಕೆರೆಗೆ ಎಷ್ಟೆಷ್ಟು ನೀರು ಹೋಗುತ್ತೆ ಏನು ಅನ್ನೋದೆಲ್ಲದನ್ನು ಕೂಡ. ಮೂರನೇದು, ಭೂ ಸ್ವಾಧೀನಕ್ಕಾಗಿ ರೈತರಿಗಿರುವ ಪರಿಹಾರ ಸೌಲಭ್ಯ. ಎರಡು ತರದ ಸೌಲಭ್ಯಗಳಿವೆ. ಮೊದಲು ಅವಾರ್ಡ್ ನೋಟಿಸ್ ಬಂದಾಗ ಕೊಡುವಂತ ಫಸ್ಟ್ ಶೆಡ್ಯೂಲು, ನಂತರ ಕೊಡಬೇಕಾದಂತ ಸೆಕೆಂಡ್ ಶೆಡ್ಯೂಲು, ಎರಡೂ ಪ್ರೀತಿಯ ಪರಿಹಾರಗಳನ್ನ ಕೊಡಬೇಕು. ಆ ನಂತರವೇ ಭೂ ಸ್ವಾಧೀನಕ್ಕೆ ಬರಬೇಕು, ಅದಕ್ಕೂ ಮುಂಚೆ ಬರಕೂಡದು. ಮೂರನೇದು, ಎತ್ತಿನವರ ಯೋಜನೆಯಲ್ಲಿ ಭೂಮಿ ಮನೆ ಕಟ್ಟಡ ಕಳ್ಕೊಳ್ಳುವಂತ ಸಂತ್ರಸ್ತರಿಗೆ ಬರಬೇಕಾದ ವಿವರಗಳು, ಪರಿಹಾರದ ವಿವರಗಳನ್ನ ಮೊದಲೇ ಕೊಡಬೇಕು. ಏನೇನು ಬರುತ್ತೆ ಅನ್ನೋದು ಮೊದಲೇ ಕೊಡಬೇಕು ಅಂತ. ಮೂರನೇದು, ರೈತರಿಗೆ ಒಂದು ಮೋಸ ನಡೀತಾ ಇದೆ, ತ್ರಿಪಕ್ಷೀಯ ಒಪ್ಪಂದ. ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ, ರೈತರು ಒಪ್ಪಂದ ಮಾಡ್ಕೊಂಡೆ ನಾವು ಮಾಡ್ಕೊಳ್ತೀವಿ ಅಷ್ಟೇ ಅಂತ. ಅದರಿಗೆ ಕಣ್ಣಿಗೆ ಮಣ್ಣರಿಚು ಈ ಕೆಲಸವನ್ನ ನಿಲ್ಲಿಸಬೇಕು. ಮೂರನೇದು, ಕೊಳವೆ ಬಾವಿ ಕೊಡಿದ್ರೆ ಕ್ರಿಮಿನಲ್ ಕೇಸ್ ಆಗ್ತೀವಿ, ಅನುಮತಿ ಪತ್ರ ಎಲ್ಲ ತಗೊಂಬರ್ಬೇಕಂತ. ಇದನ್ನ ಹೇಳಿದ್ರೆ ನಾವು ಕೇಳ್ತಾ ಇದೀವಿ, ಇದನ್ನ ತಗದಾಕ್ಬೇಕು, ಇದನ್ನ ಒಪ್ಕೊಳ್ಳಲ್ಲ. ಇನ್ನೊಂದು ಮಾಡಬೇಕು, ರೈತರಿಗೆ ನೀರಾವರಿ ಯೋಜನೆ ಮಾಡಿದ್ರೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತೀವಿ ಅಂತ ಹೊಸ ಆದೇಶ ಹೊರಡಿಸಲು ನಾವು ಒಪ್ಕೊಳ್ತೀವಿ. ಇದನ್ನು ಬೇಡಿಕೆ, ಇದನ್ನ ನಾವು ರೈತರ ಇದ್ರಲ್ಲಿ ಕೊಡ್ತೀವಿ. ಇನ್ನು ಈ ಕುರಿತು ಬೇಡಿಕೆಗಳು ಇಲ್ಲಿವೆ ನೋಡಿಯೇ. ವಿಶ್ವೇಶ್ವರಯ್ಯ ನೀರಾವರಿ ನಿಗಮವು ತಿಪಟೂರು ತಾಲೂಕಿನ ಎಲ್ಲಾ ಕೆರೆಗಳನ್ನ ತುಂಬಿಸಲು ಕನಿಷ್ಠ 1.5 TMC ನೀರನ್ನ ಹಂಚಿಕೆ ಮಾಡಬೇಕು. ನೀರು ಹಂಚಿಕೆ ಬಗ್ಗೆ ವಿಶ್ವೇಶ್ವರಯ್ಯ ಜಲ ನಿಗಮ ಹೊರಡಿಸಿರುವ ಅಧಿಕೃತ ಆದೇಶವನ್ನ ನೀಡಬೇಕು ಮತ್ತು ಸಣ್ಣ ನೀರಾವರಿ ಇಲಾಖೆಯು ಅದಕ್ಕೆ ತಕ್ಕಂತೆ ವಿವರವಾದ ವರದಿಯನ್ನ ಸಿದ್ಧಪಡಿಸಿ ಪ್ರಕಟಿಸಬೇಕೆಂದರು. ಭೂ ಸ್ವಾಧೀನ ಕಾಯ್ದೆಯಂತೆ ರೈತರಿಗೆ ಇರುವ ಪರಿಹಾರ ಸೌಲಭ್ಯಗಳನ್ನ ನೀಡಬೇಕು ಮತ್ತು ಆನಂತರವೇ ಭೂ ಸ್ವಾಧೀನಕ್ಕೆ ಬರಬೇಕು ಎಂದರು. ಎತ್ತಿನ ಹೊಳೆ ಯೋಜನೆಯಲ್ಲಿ ಭೂಮಿ ಮನೆ ಕಟ್ಟಡ ಮುಂತಾದವುಗಳನ್ನ ಕಳೆದುಕೊಳ್ಳುವ ಸಂತ್ರಸ್ತರಿಗೆ ಬದುಕನ್ನ ಕಟ್ಟಿಕೊಳ್ಳುವಷ್ಟು ನ್ಯಾಯಬದ್ಧವಾದ ಪರಿಹಾರ ನೀಡಬೇಕು ಮತ್ತು RFCT LARR 2013 ಕಾಯ್ದೆಯ ಪ್ರಕಾರ ಪರಿಹಾರದ ವಿವರಗಳನ್ನ ಸಂತ್ರಸ್ತರಿಗೆ ಮೊದಲೇ ಒದಗಿಸಬೇಕು. ಒಂದನೇ ಹಾಗೂ ಎರಡನೇ ಶೆಡ್ಯೂಲ್ ಪರಿಹಾರಗಳನ್ನ ಸಂತ್ರಸ್ತರಿಗೆ ನೀಡುವವರೆಗೂ ಕಾಮಗಾರಿಯನ್ನ ಆರಂಭಿಸಬಾರದು. ಇನ್ನು ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷ ದೇವರಾಜ ತಿಮ್ಲಾಪುರ, RKS ಅಧ್ಯಕ್ಷ NS ಮುನಿಸ್ವಾಮಿ, BB ಸಿದ್ದಲಿಂಗಮೂರ್ತಿ, DSS ಜಿಲ್ಲಾಧ್ಯಕ್ಷ ಕುಂದೂರು ತಿಮ್ಮಯ್ಯ, ಹೊನ್ನಾವಳ್ಳಿ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರೇಗೌಡ ಮುಂತಾದವರು ಇದ್ದರು. ಕೊರಟಗೆರೆಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಲಂಬಾಣಿ ಸಂಘ ಒತ್ತಾಯಿಸಿದ್ದಾರೆ. ಅಣ್ಣ ತಮ್ಮಂದಿರ ಹಾಗೆ ಜೀವನ ನಡೆಸುತ್ತಿರುವ ಪರಿಶಿಷ್ಟ ಜಾತಿಯ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತಕ್ಷಣ ನಿಲ್ಲಿಸಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಿ ನಮ್ಮ ಶಕ್ತಿ ತೋರಿಸುತ್ತೇವೆ ಎಂದು ಕೊರಟಗೆರೆ ಪಟ್ಟಣದ ವಿಧಾನಸೌಧ ಆವರಣದಲ್ಲಿ ಕೊರಟಗೆರೆ ಬಂಜಾರ ಸಂಘದ ವತಿಯಿಂದ ಸೋಮವಾರ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತುಮಕೂರು ಜಿಲ್ಲೆಯ ಶಿರಾ ಕ್ಷೇತ್ರದ ಉಪಚುನಾವಣೆಯ ಪ್ರಚಾರದ ಭರಾಟೆಯಲ್ಲಿ ಪರಿಶಿಷ್ಟ ಜಾತಿಯನ್ನ ಒಡೆಯುವಂತಹ ಕೆಲಸ ಮಾಡಿದ್ದಾರೆ. ಸದಾಶಿವ ಆಯೋಗದ ಬಗ್ಗೆ ಬಹಿರಂಗ ಚರ್ಚೆ ಮಾಡುವ ಧೈರ್ಯ ನಿಮಗಿಲ್ಲವೇ ರಾಜ್ಯಾಧ್ಯಕ್ಷರೇ ಎಂದು ಪ್ರಶ್ನಿಸಿದರು. ಇನ್ನೆರಡು ವರ್ಷ ಮಾತ್ರ ನಿಮ್ಮ ಅಧಿಕಾರ, ನಂತರ ನೀವು ಚುನಾವಣೆ ಎದುರಿಸುವಾಗ ನಿಮ್ಮ ಕ್ಷೇತ್ರಕ್ಕೆ ನಾವೇ ಖುದ್ದಾಗಿ ಬರುತ್ತೇವೆ, ಆಗ ನಿಮ್ಮ ಶಕ್ತಿ ತೋರಿಸುವ ಪ್ರಯತ್ನ ಮಾಡಿ ಎಂದರು. ಇವತ್ತು ನಾವು ನಮ್ಮ ಜನಾಂಗದಲ್ಲಿ ನಮ್ಮ ಹರಿಜನರು ಅಣ್ಣ ತಮ್ಮಂದಿರು ಇರ್ಬೋದು, ಆಮೇಲೆ ಎಡಗೈ ಬಲಗೈ ಅವರು ಅಣ್ಣ ತಮ್ಮಂದಿರು ಇರ್ಬೋದು, ನಾವು ಅಣ್ಣ ತಮ್ಮಂದಿರಾಗಿ ಬಾಳ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ಮಾಡ್ಕೊಂಡಿರ್ತಾ ಅವರು ನಾವು ಒಂದೇ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಇದನ್ನ ಈ ರಾಜಕೀಯದವರು ಬೇರ್ಪಡಿಸ್ತಾ ಇದ್ದಾರೆ. ಇದು ಬೇರ್ಪಡಿಸೋದು ಸರಿ ಇಲ್ಲ. ಸದಾಶಿವ ಆಯೋಗ ಮಾಡಲಿ, ಮಾಡಿದ್ರೆ ಅದನ್ನ ಕಾನೂನು ಪ್ರಕಾರ ಮಾಡಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅಭಿಪ್ರಾಯ. ಇವ್ಬಿಟ್ಟು ಆ ತಾಂಡದಲ್ಲಿ ಎಷ್ಟು ಜನ ಇದ್ದೀರಾ, ಇವ್ರ ಮೂಲಭೂತ ಸೌಕರ್ಯವೇನು, ಇವ್ರ ಕಷ್ಟ ಏನು, ಇವರು ಮುಂದುವರೆದವರ ಮುಂದುವರೆದೇ ಇರೋದ್ರೆ 100 ಜನ ಒಂದು ಅಂಕಿಅಂಶ ತಕೊಂಡು ಅದರಲ್ಲಿ ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಎಷ್ಟು ಜನ ಅವಿದ್ಯಾವಂತರಿದ್ದಾರೆ. ಇನ್ನ ವಿದ್ಯೆ ಬೇಕು, ಇವ್ರಿಗೂ ನಾಗರಿಕತೆ ಬೇಕು, ಇವರು ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದನ್ನ ಪರಿಗಣನೆಗೆ ತಗೊಳ್ದಂಗೆ ಇವರಿಗೆ ಮಾರಾಮಾರ ಎಲ್ಲೋ ಕೂತ್ಕೊಂಡು ಆ ನಮ್ಮ ಚಿತ್ರದುರ್ಗದ ಸಮಾಜ ಕಲ್ಯಾಣ ಸಚಿವರಾಗಿದ್ದಂತ ಆಂಜನೇಯರ ಪ್ರೇರೇಪಣೆಯಿಂದ ಇದನ್ನ ಒಂದು ಆಯೋಗ ರಚನೆ ಮಾಡಿಬಿಟ್ಟು ಬಿಟ್ರು ಎಲ್ಲೋ ಕೂತ್ಕೊಂಡು ಐಸ್ರಾಮ್ ಹೋಟೆಲ್ನಲ್ಲಿ ಕೂತ್ಕೊಂಡು
ಕೂತ್ಕೊಂಡು ಇವರು ಇವತ್ತು ನಾವು ಇದು ಈ ನಾಲ್ಕು ಜಾತಿನ ಬೇರ್ಪಡಿಸಬೇಕು ಅನ್ನೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅಭಿಪ್ರಾಯ. ನಂಗೆ ಹಸಿರಾದಲ್ಲಿ ಮಾತಾಡ್ತಾನೆ ಯಾರು, ಏನು 5 ವರ್ಷ ಇದ್ದು ಉದುರೋಗ್ತಾನೆ, ಅವನಿಗೆ ಯಾತ್ರ ಬೇಕಾಗಿತ್ತು? ನಮ್ಮ ಜನಾಂಗ ಈ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆ ಇರೋದ್ರಲ್ಲಿ 1 ಕೋಟಿ ಜನಸಂಖ್ಯೆ ನಾವು ಕೊರಚೆ ಕೊರವ ನಮ್ಮ ಲಂಬಾಣಿ ಭೂಮಿ ಜನಾಂಗ ಇದ್ದೀವಿ ನಾವು ಏನನ್ನ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬಂಜಾರ ಸಂಘದ ಗೌರವಾಧ್ಯಕ್ಷ ಮೀಸೆ ಲಕ್ಷ್ಮಣಾಯಕ್, ಖಜಾಂಚಿ ಕಾಳಿಚರಣ್, ಮುಖಂಡರಾದ ಲಕ್ಷ್ಮಣಾಯಕ್, ಮುರುಳಿ ನಾಯಕ್, ಶಂಕರ್ ನಾಯಕ್, ಗೋಪಿ ನಾಯಕ್, ರಾಮಚಂದ್ರ ನಾಯಕ್, ಸಿದ್ದೇಶ್, ಕಾಳಿಂಗಯ್ಯ ನಾಯಕ್, ಲಂಕೇಶ್ವರಯ್ಯ ನಾಯಕ್ ಇನ್ನಿತರರು ಇದ್ದರು. ತಿಪಟೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ 80 ಲಕ್ಷ ವೆಚ್ಚದ ಸಿಸಿ ರಸ್ತೆ ಹಾಗೂ ವಿವಿಧ ಕಾಮಗಾರಿಗಳಿಗೆ ಶಾಸಕ ಬಿಸಿ ನಾಗೇಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ತಿಪಟೂರು ತಾಲೂಕಿನ ಹಾಲ್ಕುರಿಕೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಶಾಸಕರ ಅನುದಾನದಲ್ಲಿ ಮಂಜೂರಾಗಿರುವ ಸುಮಾರು 80 ಲಕ್ಷ ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಶಾಸಕ ಬಿಸಿ ನಾಗೇಶ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಹಾಲ್ಕುರಿಕೆ ಗ್ರಾಮದ ಟಿಎಂ ಮಂಜುನಾಥ್ ನಗರ ಬಡಾವಣೆ, ವಾಲ್ಮೀಕಿ ಬಡಾವಣೆ, ಹಾಲ್ಕುರಿಕೆ ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದ ಮುಂಭಾಗ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಮತ್ತು ಅಮೃತ ಮಹಲ್ ಕಾವಲನಲ್ಲಿ ಸುಮಾರು 23 ಲಕ್ಷದ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಅವರು ಮಾತನಾಡಿ, ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ಹಾಲ್ಕುರಿಕೆ ಸೇರಿದಂತೆ ಅಮೃತ ಮಹಲ್ ಕಾವನು ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ. ಗ್ರಾಮಸ್ಥರು ಗುಣಮಟ್ಟಕ್ಕೆ ಆದ್ಯತೆ ನೀಡಬೇಕು ಹಾಗೂ ಕಾಲಮಿತಿಯೊಳಗೆ ಕಾಮಗಾರಿ ಮುಗಿಸಲು ಸೂಚಿಸಿದ್ದು, ಕಾಮಗಾರಿಯಲ್ಲಿ ಲೋಪ ಕಂಡು ಬಂದರೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತನ್ನಿ, ನಿಮ್ಮ ಮನವಿಗೆ ಅಧಿಕಾರಿಗಳು ಸ್ಪಂದಿಸದಿದ್ದರೆ ನನ್ನ ಗಮನಕ್ಕೆ ತನ್ನಿ, ಯಾವ ಕಾರಣಕ್ಕೆ ಕಳಪೆ ಕಾಮಗಾರಿಗೆ ಅವಕಾಶ ನೀಡಬೇಡಿ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಹಾಲ್ಕುರಿಕೆ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಎಚ್ ವಿ ನಾಗರಾಜು, ಬಿಜೆಪಿ ಮುಖಂಡ ಹಾಗೂ ಗುತ್ತಿಗೆದಾರರು ಸಿದ್ದೇಶ್, ಬಗರ್ ಹುಕಂ ಸಮಿತಿ ಸದಸ್ಯ ದೊಡ್ಡಯ್ಯ, ನಾಗಭೂಷಣ್ ಮಹೇಶ್ ಇನ್ನಿತರು ಹಾಜರಿದ್ದರು. ಚಿಂತಾಮಣಿ ನಗರಸಭೆಯ ಗದ್ದುಗೆಯ ಮಾಜಿ ಶಾಸಕರ ಬಣಕ್ಕೆ ಸಿಕ್ಕಿದೆ ಎಂಬುದಾಗಿ ಜೆಡಿಎಸ್ ಪಕ್ಷದ ನಗರಸಭಾ ಸದಸ್ಯರು ಹಾಗೂ ಮಾಜಿ ಸದಸ್ಯರು ಹಲವಾರು ಮುಖಂಡರು ಆರೋಪಿಸಿದರು. ಜೆಡಿಎಸ್ ಪಕ್ಷದವರು ಭಿಕ್ಷೆಯಿಂದ ಚಿಂತಾಮಣಿ ನಗರಸಭೆಯ ಗದ್ದುಗೆಯು ಮಾಜಿ ಶಾಸಕರ ಬಣಕ್ಕೆ ಸಿಕ್ಕಿದೆ ಎಂಬುದಾಗಿ ಜೆಡಿಎಸ್ ಪಕ್ಷದ ನಗರಸಭಾ ಸದಸ್ಯರು ಹಾಗೂ ಮಾಜಿ ಸದಸ್ಯರು ಹಲವಾರು ಮುಖಂಡರು ಆರೋಪಿಸಿದ್ದರು. ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಶಾಸಕ ಸುಧಾಕರ್ ಬಣದವರು ಕುತಂತ್ರ ರಾಜಕೀಯ ಮಾಡಿ ನಮ್ಮ ಪಕ್ಷದ ಸದಸ್ಯನ ಬೆಂಬಲವನ್ನ ಪಡೆದು ಅಧಿಕಾರ ಪಡೆದುಕೊಂಡ ನೀಚ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಗರಕ್ಕೆ ನೀರು ಒದಗಿಸುವಂತಹ ಮಹತ್ತರ ಯೋಜನೆಗೆ ಅಡ್ಡಿಪಡಿಸುವ ಕಾರ್ಯದಲ್ಲಿ ತೊಡಗಿರುವ ವಿರೋಧ ಬಣದವರು ಜನ ವಿರೋಧಿ ನೀತಿಯನ್ನ ನಡೆಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ಸಂವಿಧಾನ ನೀತಿ ನಿಯಮಗಳ ವಿರುದ್ಧವಾಗಿ ನಡೆದಿರುವ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕುರಿತು ನ್ಯಾಯಾಲಯ ಮೆಟ್ಟಿಲೇರಲು ತಿಳಿಸಿದ ಅವರು, ಅಲ್ಲಿ ನಮಗೆ ನ್ಯಾಯ ಸಿಗುವುದು ಖಚಿತ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಮೊಹಮ್ಮದ್ ಶಫೀಕ್ ಅವರ ಭಿಕ್ಷೆಯಿಂದ ಇವತ್ತು ನೀವು ನಗರಸಭೆ ಅಧಿಕಾರ ಹಿಡಿದಿದೆ, ಇನ್ಹ ನಿಮ್ಮ ನಾಯಕರ ನಾಯಕತ್ವದಿಂದ ಇವತ್ತು ನೀವು ಅಧಿಕಾರ ಹಿಡಿದಿಲ್ಲ, ಒಂದಂತೂ ನೀವು ನೆನ್ಪಿಟ್ಕೊಳ್ಳಿ. ಈಗಾಗಲೇ ಸಾಮಾಜಿಕ ಜಾಲದಲ್ಲಿ ಅಕೌಂಟ್ಗೆ, ಆ ಒಂದು ಫೇಸ್ಬುಕ್ ಅಕೌಂಟ್ಗೆ ತಂದೆ ಯಾರು ತಾಯಿ ಯಾರು ಅಂತ ಇಲ್ಲದೆ ಇರತಕ್ಕಂಥ ಅಕೌಂಟ್ಗಳಲ್ಲಿ ನೀಚವಾದಂಥ ಪದಗಳಿಂದ ಯಾರು ನೀವು ಖಂಡಿಸ್ತಾ ಇದ್ದೀರಾ? ನಿಮಗೇನಾದರೂ ನಿಮ್ಮ ನಾಯಕರ ಬಗ್ಗೆ ಕಾಳಜಿ ಇದ್ದರೆ, ನಿಮ್ಮ ಪಕ್ಷದ ನಿಮ್ಮ ಗುಂಪಿನ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ಈ ರೀತಿ ಪ್ರೆಸ್ ಮೀಟ್ ಮಾಡಿ ಈ ರೀತಿ ಒಂದು ವಿಚಾರವನ್ನು ಮಾಡಿರಿ. ಫೇಸ್ಬುಕ್ಕಲ್ಲಿ ಇರ್ತಕ್ಕಂಥ ಇಲ್ಲೀಗಲ್ ಫೇಸ್ಬುಕ್ಗಳನ್ನು ಇಟ್ಕೊಂಡು ಅಕೌಂಟ್ನಲ್ಲಿ ಇಟ್ಕೊಂಡು ಮಾತಾಡೋದು ನಿಮಗೆ ಶೋಭೆ ತರಲ್ಲ. ಅದೇ ರೀತಿಯಲ್ಲಿ ನಿನ್ನೆ ತಾನೇ ಒಂದು ಚುನಾವಣೆ ನಡೆದಿದೆ, ಆ ಚುನಾವಣೆ ಸಂವಿಧಾನ ವಿರುದ್ಧವಾದಂಥ ಚುನಾವಣೆ. ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟನ್ನು ಧಿಕ್ಕರಿಸಿ ಮಾನ್ಯ ಎಸಿ ಅವರಿಗೆ ಮನವರಿಕೆ ಮಾಡಿಕೊಟ್ರೂ ಸಹ ಅವರ ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಅಂತಾರೆ. ಅವ್ರಿಗೇನು ಚುನಾವಣೆ ನೋಟಿಫಿಕೇಶನ್ ಬಂದಿದೆ ಅದರಲ್ಲೂ ಸಹ ಸ್ಪಷ್ಟವಾಗಿದೆ, ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಗೆದ್ದಿರ್ತಕ್ಕಂಥವರು ಮೀಸಲಾತಿ ಬಂದಾಗ, ಆ ಕ್ಷೇತ್ರದ ವಾರ್ಡ್ ಮೀಸಲಾತಿ ಬಂದಾಗ ಅವರನ್ನೇ ಅಧ್ಯಕ್ಷರನ್ನು ಮಾಡಬೇಕು ಅಂತ ಸ್ಪಷ್ಟವಾಗಿದೆ. ಸುಪ್ರೀಂ ಕೋರ್ಟಲ್ಲೂ ಸಹ ಸ್ಪಷ್ಟವಾಗಿ. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಮುರುಳಿ, ಕೃಷ್ಣಮೂರ್ತಿ, ಗೌಸಫ್ ಪಾಷಾ, ಶೇಖ್ ಸಾದಿಕ್, ರಜೀವ್, ಮಂಜುನಾಥ್ ಶಂಕರ್, ಚಾಂದ್ ಪಾಷಾ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ.
ಶ್ರೀನಿವಾಸಪುರದಲ್ಲಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಮುಂಭಾಗವಿರುವ ಲಕ್ಷ್ಮೀ ಬೇಕರಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ತೀವ್ರ ನಷ್ಟ ಉಂಟಾಗಿದೆ. ಶ್ರೀನಿವಾಸಪುರದಲ್ಲಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಮುಂಭಾಗದಲ್ಲಿರುವ ಲಕ್ಷ್ಮೀ ಬೇಕರಿ ಮತ್ತು ಸ್ವೀಟ್ಸ್ ನೂತನವಾಗಿ 2 ತಿಂಗಳಿನಿಂದ ಪ್ರಾರಂಭವಾಗಿರುವ ಬೇಕರಿ, ಇದರಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ತಿಂಡಿ ತಿನಿಸುಗಳು ಹಾಗೂ ಫುಟ್ವರ್ಕ್ ನಗದು 35,000 ಹೆಚ್ಚು ಹಣವಿದ್ದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಸ್ಫೋಟಗೊಂಡು ಬೆಂಕಿ ಸಂಭವಿಸಿರುತ್ತದೆ. ಸರಿಸುಮಾರು 3 ಗಂಟೆಯಲ್ಲಿ ಈ ಘಟನೆ ನಡೆದಿದ್ದು, ಕೂಡಲೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ಸಂಪೂರ್ಣವಾಗಿ ಆರಿಸಿದರು. ಆದರೂ ಬೇಕರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಘಟನೆ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಇದನ್ನು ಕಂಡು ಅಂಗಡಿ ಮಾಲೀಕರು ಕಣ್ಣೀರಿಟ್ಟು ನಮಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ತೀವ್ರ ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. 3 ಗಂಟೆಗೆ ನೋಡಿದ ವಿಚಾರ ಬಂದಿತ್ತು, ಈ ತರ ಬೆಂಕಿ ಬಂದ್ರೆ ಪೈರಿ ಜವಾಬ್ದಾರಿ ಎಲ್ಲ ಇದು ಮಾಡಿದೆ. ಸುಮಾರು ಅಂಗಡಿ ಎಲ್ಲ ಲಾಸ್ ಆಗಿದೆ, 10 ಲಕ್ಷ ಮೇಲೆ ಲಾಸ್ ಆಗಿದೆ. ಕ್ಯಾಶ್ 30,000 ಆಯ್ತು ಅಕೌಂಟ್ರಲ್ಲಿ, ಅದು ಎಲ್ಲ ಸುಟ್ಟೋಗಿದೆ. ಫ್ರಿಡ್ಜ್ಗಳು ಎಲ್ಲ ಹೋಗಿದೆ, ಸೊಕೇಶನ್ಗಳು ಎಲ್ಲ ಖಾಲಿ. ಏನೇನು ಸುಟ್ಟೋಗಿದೆ? ಫ್ರಿಡ್ಜ್ಗಳು, ಫ್ರಿಡ್ಜ್ 4 ಸೊಕೇಶು ಎಲ್ಲ ಐಟಮ್ ಎಲ್ಲ ಇತ್ತು, ಬಿರಿಯಾನಿ ಬಿಸ್ಕೆಟ್ ಎಲ್ಲ ಇತ್ತು, ಕೂಲ್ ಡ್ರಿಂಕ್ಸು ಎಲ್ಲ ಸುಟ್ಟೋಗಿದೆ. ಅಂಗಡಿನೇ ಎಲ್ಲ ಇದೆ, ವುಡ್ ವರ್ಕ್ ಎಲ್ಲ ಓಪನ್ ಇದೆ. 1 ತಿಂಗಳಾಯ್ತು ಓಪನ್ ಮಾಡಿ ಈ ಥರ. ಹರ್ಷವರ್ಧನ್, ಅಮೋಘ ನ್ಯೂಸ್, ಶ್ರೀನಿವಾಸಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಮರಳಿ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಮರಳಿ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೆಯಿತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾರಾಯಣ ಸ್ವಾಮಿರವರು, ಕಳೆದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಾಲ ಮನ್ನಾ ಮಾಡಿದಾಗ ಬ್ಯಾಂಕ್ ಲಾಭದಲ್ಲಿದ್ದು, ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಸಂಘದ ಅಡಿಯಲ್ಲಿ ಬಂದಾಗ ರೈತರಿಗೆ ಇನ್ನಷ್ಟು ಅನುಕೂಲವಾಯಿತು. ಸಹಕಾರ ಸಂಘಗಳಿಗೆ ಡಿಸಿಸಿ ಬ್ಯಾಂಕ್ ಬಡ್ಡಿರಹಿತ ಸಾಲಗಳನ್ನ ನೀಡುತ್ತಿದ್ದು ಅನುಕೂಲವಾಗುತ್ತಿದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಅವರ ನೇತೃತ್ವದಲ್ಲಿ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಹಾಗೂ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಾಲಗಳನ್ನು ನೀಡುತ್ತಿದ್ದು ಈ ಭಾಗದ ರೈತರಿಗೆ ತುಂಬಾ ಅನುಕೂಲವಾಗುತ್ತಿದೆ ಎಂದರು. ಈ ಸಂಸ್ಥೆ ನಾನು ಸ್ಟಾರ್ಟಿಂಗ್ ನಲ್ಲಿ ಈ ಬ್ಯಾಂಕಿಗೆ ಹೋಗಬೇಕಾದ್ರೆ, ಈ ಸೊಸೈಟಿಯಲ್ಲಿ ನಾನು ಅಧ್ಯಕ್ಷನಾಗಬೇಕಾದ ಟೈಮಲ್ಲಿ ಏನಾಗಿದೆ ಅಂತಂದರೆ, ಇದು ನಮ್ಮ ಚಿಕ್ಕಬಳ್ಳಾಪುರ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿತ್ತು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ನಮಗೆ ಭಾಳ ಲಾಭ ಕಡಿಮೆ ಇತ್ತು. ಹೆಂಗೆ ಅಂದರೆ, ನಮಗೆಲ್ಲ ಅದರಲ್ಲಿ ಸ್ವಲ್ಪ ಬಡ್ಡಿನೂ ಕೂಡ ಜಾಸ್ತಿ ಇತ್ತು, ಮತ್ತು ಎಲ್ಲ ವ್ಯವಸ್ಥೆಯಲ್ಲೂ ಸ್ವಲ್ಪ ತೊಂದರೆ ಆಯಿತು. ನಮಗೆ ಡಿ ಸಿ ಸಿ ಬ್ಯಾಂಕ್ ಹೋದರೆ ನಮ್ಮ ರೈತರಿಗೆಲ್ಲ ಅನುಕೂಲ ಆಗ್ತದೆ ಅನ್ನೋ ಒಂದು ಮನವರಿಕೆ ಇಟ್ಕೊಂಡು ನಾವು ಭಾಳ ಕಷ್ಟಪಟ್ಟು ಅದರಲ್ಲಿ ನಮ್ಮ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಮ್ಮ ಸಿದ್ದರಾಮಯ್ಯ ಕಾಲದಲ್ಲಿ 50,000 ರೂಪಾಯಿ ಮನ್ನಾ ಸಿಕ್ಕಿತ್ತು ರೈತರಿಗೆ. ಅವಾಗ ಸುಮಾರು ಅಂದರೆ ಒಂದು 80 ಲಕ್ಷ ರೂಪಾಯಿ ಆವಾಗ ನಮ್ಮ ಸೊಸೈಟಿಗೆ 82 ಲಕ್ಷವರೆಗೂ ಸಹ ಲಾಭ ಆಗಿದೆ. ಮತ್ತು ನಮ್ಮ ಕುಮಾರಣ್ಣವರು ಅಸಲು ಮನ್ನಾ ಮಾಡಿದಾಗ ಸುಮಾರು 1.60 ಕೋಟಿ ನಮಗೆ ಅನುಕೂಲ ಆಗಿದೆ. ನಮ್ಮ ಸೊಸೈಟಿ ರೈತರಿಗೆ ಭಾಳ ಅನುಕೂಲ, ಸೊಸೈಟಿಯಲ್ಲಿ ಬಳಸ್ತಕ್ಕಂಥ ರೈತರಿಗೆ ಅನುಕೂಲ ಆಗಿದೆ. ಅದರಿಂದ ನಮಗೆ ಇದು ಹೆಂಗೆ ನಡೆಸಿದ್ರೆ, ಇದು ನಾವು ಹೋಗಬೇಕಾದ್ರೆ ಸೊ ಡಿ ಸಿ ಸಿ ಬ್ಯಾಂಕಲ್ಲಿ ನಮಗೆ 50,000 ರೂಪಾಯಿ ಮುಂಚೆ ಅದು ಕ್ಲಿಯರ್ ಮಾಡಿಕೊಟ್ಟಿದ್ರು. ಮನ್ನಾ ಆದಾಗ ಇವರು ನಮಗೆ NOC ಕೊಡಲಿಲ್ಲ. ಡಿ ಸಿ ಸಿ ಬೇಕಂತ ಆಸೆ ಪಟ್ಟರಿ, ಆದರೆ ಅವ್ರು ಏನು ಮಾಡಿದ್ರು ಗೊತ್ತಾ, ಇಲ್ಲಿ ನಮಗೆ NOC ಕೊಡಲಿಕ್ಕೆ ಬರೋದಿಲ್ಲ, ನಮ್ಮ ಸರ್ಕಾರದಿಂದ ದುಡ್ಡು ನಮಗೆ ಬಂದಿಲ್ಲ, ಬಂದಂತರ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನು 15 ದಿವಸ ನಮಗೆ ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಹೋಗ್ಬಿಟ್ಟು ನಮಗೆ ರೈತರಿಗೆ ಏನೊಂದಷ್ಟು ಕೊಟ್ಟರೆ, ದುಡ್ಡು ಕೊಟ್ಟರೆ ನಮಗೆ ಒಂದಷ್ಟು ಮನ್ನಾ ಸಿಕ್ಬೋದು ಅನ್ನೋ ಆಸೆಗೆ. ಆಮೇಲೆ ನಮಗೆಲ್ಲ ಸಹಕಾರ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಂತ ಅಧ್ಯಕ್ಷರು, ನಮ್ಮ ಕೋಲಾರ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಅವರು. ಇನ್ನು ಈ ಸಭೆಯಲ್ಲಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿರ್ದೇಶಕರಾದ ಮೋಹನ್ ರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಶ್ವತ್ಥಪ್ಪ, ಬಾಲಪ್ಪ, ರಾಮಸ್ವಾಮಿ, ಶಿವಣ್ಣ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಗ್ರಾಮಸ್ಥರು ಇದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ಅಕ್ಷತ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕ್ಷತ್ರಿಯ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಚಿಕ್ಕಬಳ್ಳಾಪುರದ ಅಕ್ಷತ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕ್ಷತ್ರಿಯ ಜನಾಂಗ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಕ್ಷತ್ರಿಯ ಜನಾಂಗವನ್ನ ಆರ್ಥಿಕವಾಗಿ ಹಾಗೂ ಸಾಮಾಜಿಕ ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಲು ಅಕ್ಷತ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಮಾಜಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಹಾಗೂ ಕ್ಷತ್ರಿಯ ಮುಖಂಡರಾದ SRS ದೇವರಾಜರವರು ಇಂತಹ ಸಾಮಾಜಿಕ ಕಾರ್ಯಗಳನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ನಂತರ ಮಾತನಾಡಿದ ಕ್ಷತ್ರಿಯ ಜನಾಂಗದ ಮುಖಂಡ SRS ದೇವರಾಜರವರು, ಮೊದಲ ಬಾರಿಗೆ ನಗರಸಭೆಯಲ್ಲಿ ಬಿಜೆಪಿ ಆಡಳಿತ ಅಧಿಕಾರ ಬರಲು ಸಹಕಾರ ನೀಡಿ
ನೀಡಿರುವ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ನೂತನ ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿರವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಕ್ಷತ್ರಿಯ ಜನಾಂಗವನ್ನ ಒಗ್ಗೂಡಿಸಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಮುಂದಾಗಬೇಕು. ಇವತ್ತು ನಮ್ಮ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಶೈಕ್ಷಣಿಕವಾಗಿ ಮುಂದೆ ಬರಲು ಪ್ರೋತ್ಸಾಹ ನೀಡುತ್ತಿದ್ದೇನೆ. ಸರ್ಕಾರ ಕೂಡ ನಮ್ಮ ಜನಾಂಗವನ್ನ ರಾಜಕೀಯ ಮುಂದೆ ತರುವಂತಹ ಕೆಲಸ ಮಾಡಬೇಕು. ನಮ್ಮ ರಾಜ್ಯದಲ್ಲಿ ಕ್ಷತ್ರಿಯ ಜನಾಂಗದ ಯಾವುದೇ ರಾಜಕೀಯ ನಾಯಕರು ಇಲ್ಲ. ಕ್ಷತ್ರಿಯ ಜನಾಂಗದವರು ರಾಜಕೀಯವಾಗಿ ಬೆಳೆದರೆ ಈ ಜನಾಂಗವು ಅಭಿವೃದ್ಧಿ ಹೊಂದಲು ಸಹಕಾರವಾಗುತ್ತದೆ ಎಂದರು. ಒಂದು ಚುರುಕನ್ನು ಮುಟ್ಟಿಸುವಂತ ಶಿಬಿರವನ್ನು ಮಾಡಿದ್ರಿ. ಹಾಗೆ ನಮ್ಮ ಮಕ್ಕಳು ವಿದ್ಯಾವಂತರು 4 ಜನ SLC ಮಕ್ಕಳು, PUC ಮಕ್ಕಳನ್ನು ಕೂಡ ಅಭಿನಂದನೆ ಸಲ್ಲಿಸಿ ಅವ್ರಿಗೂ ಕೂಡ ಒಂದು ಇನ್ನು ಮುಂದಿನ ನಡೆಯಲ್ಲಿ ಯಶಸ್ವಿಯಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಒಂದು ಗೌರವ ಸ್ಥಾನನ ಕೊಟ್ಟು ಆ ತಾಯಿ ದ್ರೌಪದಿ ಅಮ್ಮನ ಆಶೀರ್ವಾದ ಇರಲಿ. ಎಲ್ರಿಗೂ ಈಗ ಬಂದಿರತಕ್ಕಂಥ ಏನು ಕೋವಿಡಿಂದನೂ ಕೂಡ ಆದಿಪರಿಸ್ಥಿತಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಸಂಖ್ಯೆ ಏನು ಈಗ ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲೇ 15-25,000 ಜನ ಎಲ್ಲ ಪಂಗಡಗಳವರು ಸೇರಿ 25,000 ಜನಸಂಖ್ಯೆ ಇದ್ದೀರಿ. ಅದನ್ನು ಇನ್ನು ಮೇಲೆ ಆದರೂ ಒಗ್ಗೂಡಿಸ್ಕೊಂಡು ನಾವು ನಗರಸಭೆಯಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವ್ರ ಕಡೆಯಿಂದ ಆಗಿರ್ಬೋದು, ಈಗ ಆನಂದ್ ರೆಡ್ಡಿ ಅಣ್ಣವ್ರ ಕಡೆ ಆಗಿರ್ಬೋದು, ನಮ್ಮ ಸಚಿವರ ಕಡೆ ಆಗಿರ್ಬೋದು, ಏನೇನು ಅನುದಾನಗಳು ಬರುತ್ತೆ ಅದನ್ನು ಎಲ್ಲನೂ ಕೂಡ ನಾವು ಸೌಲಭ್ಯಗಳು ಪಡ್ಕೊಬೇಕು. ಇನ್ನು ಮುಂದೆ ಆದರೂ ಕೂಡ ಸಂಘಟನೆಯಲ್ಲಿ ಚುರುಕುಗೊಟ್ಟು ಒಗ್ಗೂಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಸರ್ಕಾರದಿಂದ ಯಾವ ಸೌಲಭ್ಯ ಇಲ್ಲವ ಸರ್? ಈಗ ನಿಮ್ಮ ಜನ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಿದ್ರೆ ಕೂಡ ಬಳಸ್ಕೊಳ್ಳೋಕ್ಕೆ ಒಂದು ಅಧಿಕಾರದಲ್ಲಿ ಯಾವ ರೀತಿ ನಾವು ಅಂತ ನಮ್ಮ ಒಂದು ಸಮುದಾಯ ಹೇಗೆ ಅಂದರೆ ಒಂದು ಸಂಕೋಚ ಭಾವ, ಹೇಗೆ ಮುಂದೆ ಹೋಗಿ ನಾವು ಯಾವುದನ್ನ ಪಡ್ಕೊಬೇಕು, ಯಾವ ರೀತಿ ಅದನ್ನ ಒಂದು ಕಾನೂನುಬದ್ಧವಾಗಿ ಅವರಿಗೆ ಕೆಲವೊಂದು ತಿಳುವಳಿಕೆ ಹೇಳುವಂತ ವಿಷಯ ನಾವು ಮಾಡಬೇಕು. ಕೆಲವರಿಗೆ ಗೊತ್ತಿಲ್ಲ. ಈ ಜನಾಂಗದ ಏಳ್ಗೆಗಾಗಿ ನಾನು ಸಾಮಾಜಿಕ ಕಾರ್ಯಗಳನ್ನ ಮಾಡಿಕೊಂಡು ಬರುತ್ತಿದ್ದು, ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನ ಕ್ಷತ್ರಿಯ ಜನಾಂಗಕ್ಕೆ ಸಿಗುವಂತೆ ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಕ್ಷತ್ರಿಯ ಸಮಾಜದ ಏಳ್ಗೆಗಾಗಿ ಶ್ರಮಿಸಲಾಗುವುದು ಎಂದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.